ಜಗತ್ ಜಗತ್ಪ್ರಾಣಾನ್ ಸಂಸ್ಕೃತ ಸಂಸ್ಕೃತಿ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ ಟಿ ವಿ ವಿಕ್ರಮವಾಹಿನಿಯ ಸಮಸ್ತ ವೀಕ್ಷಕರಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳು ಗೀತೆಯ ಪ್ರತಿಯೊಂದು ಮಾತು ಕೂಡ ಬೆಳಕು ಯಾಕೆಂದರೆ ಮಾತಿನಿಂದಲೇ ನಮಗೆ ಚೆನ್ನಾಗಿ ಅರಿವು ಬಂದು ಬದುಕಿನಲ್ಲಿ ಅಜ್ಞಾನ ಹೋಗಿ ಕತ್ತಲೆ ದೂರವಾಗಿ ಜ್ಞಾನದ ಬೆಳಕು ಬರುತ್ತೆ ಮೂರನೇ ಅಧ್ಯಾಯದ ಮೂವತ್ತೊಂದು ಪದ್ಯಗಳ ಯಾದಿಯಲ್ಲಿ ಸೂಕ್ಷ್ಮಗಳು ಬಹಳ ಇಲ್ಲಿ ಇಣುಕಿ ಹೋಗಿದ್ದಾವೆ ಒಂದು ಚಟುವಟಿಕೆ ಅಂತಂದಾಗ ತಂದಾಗ ಅದರ ಹಿನ್ನೆಲೆಯಲ್ಲಿ ಏನೇನು ಯೋಚನೆಗಳಿರ್ತವೆ ಏನೇನು ಬಾಧೆಗಳು ಬರ್ತಾವೆ ಅಥವಾ ಯಾವ ಯಾವ ರೀತಿಯ ಸಮಸ್ಯೆಗಳು ಉಂಟಾಗ್ತವೆ ಅದನ್ನು ಎದುರಿಸಿ ಹೇಗೆ ಮಾಡಬೇಕು ಅಥವಾ ಮಾಡಿದ ಮೇಲೆ ಸಮಸ್ಯೆಗಳು ಬರಬಹುದಾದರೆ ಅದಕ್ಕಿಂತ ಪ್ರಿಕಾಷನ್ಗಳೇನು ಅನ್ನುವ ಅನೇಕ ಚರ್ಚೆಗಳು ಇಲ್ಲಿ ಬಂದವು ಅದನ್ನು ಕೃಷ್ಣ ಪ್ರಾಮಾಣಿಕವಾಗಿ ಶಾಸ್ತ್ರದ ಹಿನ್ನೆಲೆಯಲ್ಲಿ ನಾವು ಯಾವ ರೀತಿ ಬದುಕಿದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೋ ಅದು ಬದುಕು ಬದುಕಿ ಬದುಕಲು ಬಿಡಿ ಇದು ಬದುಕಿನ ಸೂತ್ರ ಬದುಕುವುದು ಅನ್ನುವುದು ಪ್ರಾಣಿಗಳಲ್ಲೂ ಇದೆ ಇನ್ನೂ ಹೇಳಬೇಕು ಅಂದರೆ ಎಷ್ಟೋ ಸರ್ತಿ ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ಮರಗಿಡಗಳಲ್ಲಿ ಪರಸ್ಪರ ಸಹಕಾರವೂ ಕಾಣ್ತೇವೆ ನಾವು ಹೊಡೆದಾಟಗಳಿರ್ತಾವೆ ಆಹಾರಕ್ಕಾಗಿ ಇರ್ತಾವೆ ಹೊರತು ಅದಕ್ಕಿಂತ ಮೀರಿ ಇನ್ಯಾವತ್ತೂ ಕೂಡ ಸ್ವಾರ್ಥಕ್ಕಾಗಿ ಬದುಕುವುದಿಲ್ಲ ಆಹಾರ ಅನ್ನೋದು ಅನಿವಾರ್ಯ ಆ ಕಾರಣಕ್ಕಾಗಿ ಒಂದರ ಜೀವನ ಮತ್ತೊಂದಕ್ಕೆ ಬದುಕು ಆಗಿರುತ್ತೆ ಅಂದರೆ ಜೀವೋಜೀವಸ್ಸು ಜೀವನ ತಿಮಂಗಿಲ ಗಿಲೋಪ್ಯಸ್ಥಿ ತದ್ಗಿಲೋಪ್ಯಸ್ಥಿ ಸಾಗರೆ ಚಿಕ್ಕ ಮೀನನ್ನು ದೊಡ್ಡ ಮೀನು ನುಂಗುತ್ತೆ ಅನ್ನುವ ಹಾಗೆ ಆದರೆ ಅದಕ್ಕೊಂದು ನಿಯಮ ಒಂದು ಚೌಕಟ್ಟು ಹಾಕಿಕೊಡುವುದು ಮನುಷ್ಯನ ಬದುಕಿಗೆ ಮಾತ್ರ ಅದರ ಹಿನ್ನೆಲೆಯನ್ನು ಕೃಷ್ಣ ಅನೇಕ ಚರ್ಚೆಗಳ ಮೂಲಕ ನಿ ನಿರೂಪಣೆ ಮಾಡಿದ ಈ ನನ್ನ ಅಭಿಪ್ರಾಯವನ್ನು ಏಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಅಂತ ಹಿಂದೆ ಎಚ್ಚರಿಕೆ ಕೊಟ್ಟ ಆದರೆ ಏತ್ವೇತದಭ್ಯಸೂಯಂತೋ ನಾನು ತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂಸ್ತಾನ್ ವಿಧಿ ನಷ್ಟಾ ಚೇತಸ ಇನ್ನೊಂದು ಮಾತೆ ಹೇಳಿದ ಸರಿ ಒಪ್ಪಿಕೊಂಡವ ಕರ್ಮ ಬಿಹಿ ಮುಚ್ಚತೆ ತಪ್ಪುಗಳಿಂದ ಬಲೆಗಳಿಂದ ಸಮಸ್ಯೆಗಳಿಂದ ಪಾರಾಗ್ತಾನೆ ಆದರೆ ಏತು ಅಭ್ಯಸೂಯಂತಿ ಕೃಷ್ಣ ಹೇಳಿದ್ದ ಹಾಗಾದ್ರೆ ಒಪ್ಕೊಳ್ಳಲ್ಲ ಕೃಷ್ಣ ಹೇಳಿದ್ದ ನಾನು ಮಾಡಲಿಕ್ಕಾಗಲ್ಲ ಕೇವಲ ಒಂದು ವೈಯಕ್ತಿಕ ಜಿದ್ದನ್ನು ಇಟ್ಟುಕೊಂಡು ಅಥವಾ ಅವರೇನು ಹೇಳಿದರೂ ನಮಗದು ಆಗೋದಿಲ್ಲ ಅಂತ ನಾವೇ ಒಂದು ಕೆಟ್ಟ ನಿರ್ಧಾರಕ್ಕೆ ಬಂದವರಾಗಿ ಹೊಟ್ಟೆ ಕಿಚ್ಚು ಪಟ್ಟರೆ ಆ ಹೊಟ್ಟೆ ಕಿಚ್ಚು ಪಡುವುದು ಮಾತ್ರ ಅಲ್ಲ ನಾನು ತಿಷ್ಟಂತಿ ಮೇಮತಂ ನನ್ನ ಅಭಿಪ್ರಾಯವನ್ನು ಸಾರಾಸಗಟಾಗಿ ತಿರಸ್ಕಾರ ಮಾಡುವುದು ಮಾಡಲಿ ತಿರಸ್ಕಾರ ಮಾಡಿದ್ದು ಒಬ್ಬೊಬ್ಬರಿಗೆ ಅವರವರ ಅಭಿಪ್ರಾಯದಲ್ಲಿ ಭೇದ ಇರುತ್ತೆ ಆದರೆ ಶಾಸ್ತ್ರದ ಅಭಿಪ್ರಾಯವನ್ನೂ ನಿರಾಕರಿಸ್ತಾರೆ ತಮ್ಮ ಅನುಭವನೇ ಇಲ್ಲ ಅದರ ವಿಷಯದಲ್ಲಿ ಮತ್ತು ಅದಕ್ಕೆ ಸ್ವಂತ ಬುದ್ಧಿಯಂತೂ ಮೊದಲೇ ಕಾಣುವುದಿಲ್ಲ ಇನ್ನೊಬ್ಬರು ಹೇಳಿದ ಅರ್ಥ ಆಗಲ್ಲ ಈ ಸಂದರ್ಭದಲ್ಲಿ ಅದನ್ನು ವಿರೋಧಿಸ್ತಾರೆ ಅಂತಂದರೆ ಅವರಿಗೆ ಸರ್ವಜ್ಞಾನ ವಿಮೂಢಾನ್ ಎಲ್ಲ ಥರದ ಜ್ಞಾನವೂ ಇಲ್ಲದ ಅಂದರೆ ಸರ್ವಜ್ಞಾನ ವಿಮೂಢ ಎಲ್ಲ ರೀತಿಯ ಜ್ಞಾನದ ವಿಷಯದಲ್ಲೂ ಅವರಿಗೆ ತೆರೆದ ಬಾಗಿಲು ಗೊತ್ತೇ ಆಗೋದಿಲ್ಲ ಹೋಗಿ ಗೋಡೆಗೆ ತಲೆಗುದ್ದಿ ಅಯ್ಯೋ ಬಾಗಿಲು ಹಾಕ್ಬಿಟ್ಟಿದ್ದಾರೆ ಅಂತ ಆ ಕಡೆ ಬಾಗಿಲು ತೆಗೆದಿರುತ್ತೆ ನೋಡಲ್ಲ ಈ ರೂಮ್ ಸರಿಯಿಲ್ಲ ಈ ರೂಮಿಗೆ ಬಾಗಿಲಿಲ್ಲ ಅಂತ ಬೊಬ್ಬೆ ಹೊಡಿತಾ ಇರ್ತಾರೆ ರೂಮಿಗೆ ಆ ಕಡೆ ಬಾಗಿಲಿರುತ್ತೆ ಇವ್ರಿಗೆ ಇಲ್ಲಿಂದನೇ ಹೋಗಬೇಕು ನನಗೆ ಹೋಗೋದು ನಾನು ಈ ಕಡೆನೇ ಹೋಗಬೇಕು ಇದು ಬಾಗಿಲು ತೆ ಗೋಡೆ ಹೊಡೆದು ಬಾಗಿಲು ಮಾಡಿಕೊಡಿ ಅಂತ ಇಂಥ ಹುಚ್ಚರಿಗೆ ಯಾವತ್ತೂ ಕೂಡ ದಾರಿ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಇದೇ ಅಪ್ಪ ದಾರಿ ಇಲ್ಲಿ ಹೋಗು ಅಂತ ಹೇಳಿದಾಗ ಅದರ ಪ್ರಕಾರ ನಡೆದರೆ ಬದುಕು ಚೆನ್ನಾಗಿರುತ್ತೆ ಉಳಿದವರಿಗೂ ಅದೇ ಮಾರ್ಗ ಆಗುತ್ತೆ ನೋಡಲಿಕ್ಕೆ ಅನುಕೂಲ ಆಗುತ್ತೆ ಅವರು ಹೋದ್ರೆ ನಾನು ಹೋಗ್ತೇನೆ ಅಂತ ನಿಮ್ಮನ್ನು ಅನುಸರಿಸಿ ಒಂದಿಷ್ಟು ಜನಕ್ಕೆ ಬರಲಿಕ್ಕೆ ಅನುಕೂಲ ಆಗುತ್ತೆ ಆ ದೃಷ್ಟಿಯಲ್ಲಿ ಸರ್ವಜ್ಞಾನ ವಿಮೂಢಾನ್ಸ್ತಾನ್ ವಿಧಿ ನಷ್ಟಾನ್ ಅಚೇತ ಸಹ ವಿದ್ಧಿ ಅವರನ್ನು ತಿಳ್ಕೊ ನಷ್ಟಾನ್ ಅವರು ಜೀವನದ ಎಲ್ಲ ಅಪಾರ್ಚುನಿಟಿಗಳನ್ನು ಕೂಡ ಕಳ್ಕೊಳ್ತಾರೆ ಅಂತ ಅರ್ಥ ತಮಗೇನು ಸಿಗಬೇಕೋ ಅದು ಕೈಯ ಹತ್ತಿರಕ್ಕೆ ಬಂದು ಸಿಕ್ಕಿದಾಗಲೂ ಅದನ್ನು ಚೆಲ್ಲಿ ನನಗೇನು ಕೊಟ್ಟಿಲ್ಲ ಅಂತ ಅಳುವ ಸ್ಥಿತಿಯ ಮಂದಿಗೆ ನಾವೇನು ಹೇಳ್ಬೋದು ಹಾಗಾಗಿದೆ ಈಗ ನಾನು ಹೇಳಿದ ಅಭಿಪ್ರಾಯವನ್ನು ಶಾಸ್ತ್ರದ ಅನೇಕ ಎಲ್ಲೆಗಳನ್ನು ಮುಟ್ಟಿ ಅರ್ಥೈಸಿಕೊಂಡು ಇದರ ಸಾರಭೂತವಾದ ಸಂಗತಿ ಇದು ಅಂತ ಒಬ್ಬ ಹೇಳಲಿಕ್ಕೆ ತನ್ನ ಜೀವಮಾನ ಪೂರ್ತಿ ಯೋಚಿಸಿದ್ರೂ ಗೊತ್ತಾಗುವುದಿಲ್ಲ ಅದನ್ನು ನಾನು ಈ ಗೀತೆಯಲ್ಲಿ ನಿಮಗೆ ಜೀವನದ ಸಾರಭೂತವಾದ ಸಂಗತಿ ಏನು ಅನ್ನುವುದನ್ನು ಸರಳ ಸರಳೀಕರಿಸಿ ಸುಲಭವಾಗಿ ಸಿಗಲಿ ಅಂತ ಬಿಡಿಸಿ ಹೇಳಿದ ಮೇಲೂ ಈ ಅಭಿಪ್ರಾಯವನ್ನು ವಿಚಾರ ಮಾಡದೆ ತಮ್ಮ ಅನುಭವದ ಮೂಸೆಯಲ್ಲಿ ಹಾಕಿ ಅದನ್ನು ಚೆನ್ನಾಗಿ ತಿಕ್ಕಾಡದೆ ನನಗದು ಇಷ್ಟ ಇಲ್ಲ ಅನ್ನೋ ಅಷ್ಟೇ ಕಾರಣಕ್ಕೆ ಎಷ್ಟೇ ಸತ್ಯ ಹೇಳಿದರೂ ಅದನ್ನು ನಾನು ನಿರಾಕರಿಸ್ತೇನೆ ಅಂತ ನಮ್ಮ ದಡ್ಡತನವನ್ನು ತೋರಿದ ಅಚೇತ ಅಚೇತಸ ಅಂದರೆ ಬುದ್ಧಿಕೆಟ್ಟವರು ವಿಚಾರದ ಈಗ ಚೆನ್ನಾಗಿ ವಿಚಾರ ಮಾಡಬೇಕು ಅನ್ನುವುದರ ಉದ್ದೇಶ ಏನು ಅಂತಂದರೆ ಒಳ್ಳೆಯದನ್ನು ನಾವು ಸ್ವೀಕರಿಸಬೇಕು ಅನ್ನೋದಕ್ಕೋಸ್ಕರ ವಿಚಾರ ಮಾಡಬೇಕು ಪೆನ್ಸಿಲು ಮೊಂಡಾಗಿದೆ ಮೆಂಡರ್ ತಗೊಂಡು ನಾವು ಚೂಪ್ ಮಾಡ್ತೇವೆ ಮೆಂಡರ್ನ ಉಪಯೋಗ ಎಷ್ಟು ಆ ಚೂಪಾಗುವ ತನಕ ಮಾತ್ರ ಮೆಂಡ್ ಮಾಡಬೇಕು ಮೆಂಡರ್ ಇದೆ ಅಂತ ಇಡೀ ಪೆನ್ಸಿಲನ್ನೇ ಮೆಂಡು ಮಾಡ್ತಾ ಇದ್ದರೆ ಕತೆ ಏನಾಗುತ್ತೆ ಪೆನ್ಸಿಲೇ ಖರ್ಚಾಗಿ ಖಾಲಿಯಾಗಿ ಬರ ಬರವಣಿಗಿಗೂ ಸಿಗಲಿಲ್ಲ ಪೆನ್ಸಿಲು ಅನ್ನೋದೇ ಉಳಿಯುವುದಿಲ್ಲ ಮೆಂಡರನ್ನು ನಾವು ಚೆನ್ನಾಗಿ ಬಳಸಿದ್ದೇವೆ ಅಂತನೂ ಹೆಗ್ಗಳಿಕೆ ಮಾತ್ರ ಆಯಿತು ವಿಚಾರವಾಗ್ತಾ ಮಾಡ್ತಾ ಮಾಡ್ತಾ ಆ ವಿಚಾರದ ಸಾರವನ್ನೇ ಕಳೆದು ಹೊರಗೆ ಬಿದ್ದು ಹೋದ ಆ ತೊಗಟೆಯನ್ನೇ ನಾನು ಮಾಡಿದ ಸಾಧನೆ ನೋಡಿ ಅಂತ ಹೇಳಿದರೆ ಯಾವ ಥರದ ಮೂರ್ಖತನ ಆಗುತ್ತೋ ನೋಡಿ ನಾನು ಈ ಚೆನ್ನಾಗಿ ಕೆಲಸ ಮಾಡುತ್ತೆ ಇಡೀ ಪೆನ್ ಮೆಂಡ್ ಮಾಡಿ ತೋರಿಸ್ತಾ ಇದ್ದೇನೆ ಅನ್ನುವ ಥರ ಆಗುತ್ತೆ ಅವರು ನಷ್ಟ ಅವರು ಖಂಡಿತ ಎಲ್ಲವನ್ನು ಕಳ್ಕೊಂಡ್ರು ಅಂತ ಅರ್ಥ ಪೆನ್ಸಿಲಿನ ಉಪಯೋಗ ಆಗಲಿಲ್ಲ ಪೆನ್ಸಿಲು ಉಳೀಲಿಲ್ಲ ನಾಳೆಗೂ ಉಪಯೋಗ ಆಗಲಿಲ್ಲ ಇನ್ನೊಬ್ರಿಗೂ ಏನೂ ಪಾಠ ಮಾಡಿದ ಆಗಲಿಲ್ಲ ಇನ್ನೊಬ್ರಿಗೆ ಯಾವುದೇ ತಿಳುವಳಿಕೆ ಕೊಟ್ಟ ಹಾಗಾಗಲಿಲ್ಲ ಅನ್ನುವ ಈ ಅಂಶವನ್ನು ಕೃಷ್ಣ ಗಮನಿಸಬೇಕು ಅಸೂಯೆ ಪಟ್ಟರೆ ಅಭ್ಯಸೂಯಂತೆ ಅದು ಕೂಡ ಎಗರಿ ಎಗರಿ ವಿರೋಧ ಮಾಡಬೇಕು ಅಂತ ಅಪೇಕ್ಷೆಯಿಂದ ಯಾರಾದರೂ ತಪ್ಪು ದಾರಿ ಹಿಡಿದ್ರೆ ಅಂಥವನನ್ನು ತಿದ್ದಲಿಕ್ಕೆ ಮತ್ತೆ ಆಗೋದಿಲ್ಲ ಬಿಟ್ಬಿಡ್ಬೇಕಷ್ಟೆ ಇಲ್ಲ ನಾನು ಹಾರಿ ಬೀಳ್ತೇನೆ ಅಂತಂದರೆ ಅವರನ್ನು ತಡೆಯೋರು ಯಾರು ನಾನು ಕೂಡ ತಡೆಯಲ್ಲ ಅಂತ ಬಿಟ್ಟುಬಿಟ್ಟಿದ್ದೇನೆ ಅಂತ ಈ ಮಾತಿನ ಮೂಲಕ ನಾವು ಕೃಷ್ಣ ನಮ್ಮ ಕೈ ಬಿಟ್ಟಿದ್ದಾನೆ ಅನ್ನುವ ಥರದ ಸ್ವಭಾವದವರಾಗದೆ ಕೃಷ್ಣ ನಮ್ಮ ಕೈ ಹಿಡಿಯುವಂಥವರು ಹೇಗಾಗಬೇಕು ನಾವು ಅನ್ನೋದನ್ನು ಈ ಪದ್ಯದಲ್ಲಿ ಹೇಳಿದ್ದಾನೆ ಮತ್ತಷ್ಟು ವಿಶೇಷಗಳನ್ನು ಮುಂದಿನ ಪದ್ಯಗಳಲ್ಲಿ ನಿರೀಕ್ಷಿಸೋಣ ನಮಸ್ಕಾರ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿ ವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ